ಈಗ ಡಿಸೆಂಬರ್ ದಾಗ ಇದನ್ನ ತಗೊಂಡ ಕೋಸ್ಟಲ್ ಫುಲ್ ಹೊಡಿತೇವ. ಏ ಹೋಗುಣ್ಣ, ಓಕೆನೆ ಈ ಸತೆ. ಫೈನಲಿ ಆಫ್ಟರ್ ಸೋ ಏಜಸ್ ನಾನು ಸೈಕಲ್ ತೊಗೋಬೇಕಂತಿದ್ದೆ. ಸಣ್ಣವಿದ್ದಾಗ ನನಗೆ ತಿಳುವಳಿಕೆನ ಬರ್ತಿದ್ದಿಲ್ಲ, ಆವಾಗ ನಾನು ಸೈಕಲ್ ತೊಗೊಂಡಿದ್ದೆ. ಇವಾಗ ಮತ್ತೆ ವಾಪಸ್ ಬಂದಿದ್ದ ಸೈಕಲ್ ಇಲ್ಲ, 91 ಬೈಕ್ಸಿಂದ. ಸೊ ಅನ್ವಾಕ್ ಮಾಡೋಣಂತೆ. ಸಾಕಾಗ್ತದೆ. ಸೊ ಮಾರ್ನಿಂಗ್ ಪ್ರೋಟೀನ್ ಶೇಕ್, ಸೊ ಮೈ ಪ್ರೋಟೀನ್ ಇದ್ದ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಆನ್ ಸ್ಕ್ರೀನ್ ಇರ್ತೈತಿ, ಹೋಗ್ರಿ ತಗೋರಿ. ಹೆಚ್ಚು ಬಣ್ಣ ತೊಗೊಳೋದಾರ ಆಕಾಶ್ ಆರ್ಡರ್ ಮಾಡೋಣ ಈಗ. ಸೊ ನಂಗೆ ಸೈಕಲ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗಿನ ಈಗಿಂದ ಏನೇನೋ ಬೇರೆ ಬೇರೆ ಟೈಪ್ ಬಂದಾವ. ಆಕಾಶ ಗೊತ್ತಿದೆ ನಿನ್ ಕಡೆ, ಯಾವ ಕಡೆ ಆಗೈತಿ? ನನ್ನ ಕಡೆ ಫೈರ್ಫಾಕ್ಸ್. ಅದರ ಪ್ರೈಸ್ ಎಷ್ಟು ಇದೆ? ಅದೇ ಆಲ್ಮೋಸ್ಟ್ 6.5-7 ಇಯರ್ಸ್ ಆಗಿ ತೊಗೊಂಡೆ. ಈಗ 22, ಈಗ 40 ಇದೆ. 40,000 ಸೈಕಲ್ ಅಂತ ಸ್ವಲ್ಪ ಓಕೆ ಬಂತಿಲ್ಲ. ನಾ ಮಾಡಕ್ ಬರಂಗಿಲ್ಲ ಮನೆಯಾಗ. ಇಲ್ಲಿಟ್ಬಿಡು, ಇಲ್ಲಿಟ್ಬಿಡು. ಇವ್ರು ಕ್ಯಾಮ್ರಪ್ಪ ಎಷ್ಟು ಮತ್ತೆ ಹೇಳಿಲ್ಲ, ಎಷ್ಟು ದಿನ ಆತು ಬಂದೆ. ಹೌದು, ಹೆಂಗೆ ಹೆಂಗೆ ಐತಿ? ಇದು ಚಲೋ ಐತಿಲ್ಲ, ನೀನೇ ಹೇಳಿತಮ್ಮ. ಇದು ಯಾವ್ದು? ಇದಲ್ಲ ಅದೇ ಕಲರ್ ಅದಿದ್ದಿಲ್ಲ, ಬಟ್ ಇದು ಮಾಡಲ್ ಬೇರೆ ಅಷ್ಟೇ. 29 ಇದು. 26 29 ಎಷ್ಟು ಇರ್ತಾವ? ಎಷ್ಟು ಎಷ್ಟು ದೊಡ್ಡ ಇರ್ತಾವ ಟೈರ್? 29 29 ತರಿಸಿ ನಾನು. 29 ರೀ ಇದೆ. ಬೆಸ್ಟ್ ಇದೆ ನನ್ನ ಸೈಕಲ್ ಇಂದ ಟೈರ್ ಸಿಗಲ್ ಇಂಡಿಯಾದಾಗ. ಸೈಕಲ್ ಹೊಸ ತಗೊಂಗಂದ್ರೆ ಇಲ್ಲ, ಸೈಕಲ್ ಈಗ ಸದೇ ರೋಡ್ ಬ್ಯಾಗ್ ತಗೊಂಡ. ಓ ಒಂದ ಗಾಡಿ ತೊಗೊ ಎಕ್ಸ್ಪಲ್ಸ್ ಇರೋ ಹಂಗಂದ್ರೆ ನೀ ಈಗ ಟೈರ್ ತಗೋಬೇಕಂತಂದ್ರೆ ಅಲ್ಲ ಇಂಪೋರ್ಟ್ ಮಾಡಿಸಿದ್ರೆ ಕೆಂಡದು ಇಂಪೋರ್ಟ್ ಆಗೇ ಬರ್ತಾವೆ. ಎಕ್ಸ್ಪಲ್ಸ್ ತೆಗೆದು ಹಾಕ್ಬಿಡು. ಕಲರ್ ಸಿಗ್ಬೇಕಲ್ಲ ಪ್ರಾಪರ್. ಬ್ಲಾಕ್ ಕಲರ್ ಬರ್ತಿತ್ತು. ಈ ಯಾರೋ ಏನೋ ಸೈಕಲ್ ಮ್ಯಾಗ ಬಿದ್ದು ಕೆತ್ತಕೊಂಡು ಕೈ ಫ್ರಾಕ್ಚರ್ ಆಗಿತ್ತಂತ. ಯಾರು? ಇಂಜಿನಿಯರಿಂಗ್ ಇದ್ದಾಗ ಸೈಕಲ್ ಮ್ಯಾಗ ಹೊಡ್ಕೊಂತ. ಅದಕ್ಕೆ ನಾ ಹೆಲ್ಮೆಟ್ ಅದೇ ಅಂತೀನಿ. ಗಾಡಿ ಮ್ಯಾಗ ಬಿದ್ದಿ ಓಕೆಪ್ಪ ಏನೋ ಅನ್ಬೋದು, ಸೈಕಲ್ ಮ್ಯಾಗ ಬಿದ್ದು ಯಾರು ಫ್ರಾಕ್ಚರ್ ಹಾಕವು? ಸ್ಪೀಡ್ ಇದ್ದಾಗ ಅಲ್ರಿ ಅಂದ್ರು ಪ್ರೊಫೆಷನಲ್ ಆಗ್ಲಿ ರಿಪೇರಿ ನಾವೇ ಇಬ್ರು ಗುಂಜ ಮಾಡಿದ್ರ ಅದು ಈಗ ಅದ ರೆಕಾರ್ಡಿಂಗ್ ಆನ್ ಮಾಡ. ಇದು ಎಷ್ಟ್ ಐತಲ್ ಸೀಟ್, ನೀ ಅಷ್ಟ ಮಾಡ್ಕೋಬೇಕ ಅಂದ್ರೆ ಈಗ ಅಷ್ಟ್ ಫಿಟ್ ಆಗ್ಬೇಕ. ನಾ ಹೌದಿಲ್ರಿ ನೋಡ್ರಿ ಈಟ ಐತಿದೆ. ನೀವು ಹಿಂಗ ಅನ್ನತ್ರಿ, ಹಿಂಗಿದ್ರ ತರಿಸಿತಾರ ಸೀಟ್ ಒಳಗೋಗ್ಬಿಟ್ಟಿರ್ತಿ. ಅವ್ರ ಹತ್ರ ಇದೇನ್ರಿ ಪಾ? ಹೌದು ಬಹಳ ಸೈಕಲ್ ಹೀರೋಯ್ ಹೀರೋ ಹಳೇದ್ರೀಟ್ ರೇಂಜರ್ ಇದೇನು ಲಾಕ್
ಸಸ್ಪೆನ್ಷನ್ ಲಾಕ್ ಮಾಡಬಹುದು, ಇದ್ರೊಳಗೆ ಒಳಗೆ ಹೋಗ್ಬೇಕಾದ್ರೆ ಲಾಕ್ ಮಾಡ್ಬಿಡುತ್ತೆ, ಸೊ ಇದು ಸಸ್ಪೆನ್ಷನ್ ವರ್ಕ್ ಆಗುದಿಲ್ಲ. ರೆಡಿ ಬರ್ರಿ ನಿಂದ್ರೆ ನಾ ಯಾರು ಫೋಟೋ ಹಾಕಿರಲ್ಲ. ಇದು ಬಾಟಲ್ ಇಡದೇನ್ರಿ, ಈಗ ಡಿಸೆಂಬರ್ ದಾಗ ಇದನ್ನ ತಗೊಂಡ ಕೋಸ್ಟಲ್ ಫುಲ್ ಹೊಡಿತೇವ. ಏ ಹೋಗುಣ ಓಕೆನೆ ಈ ಸತೆ, ಅದಕ್ಕೆ ಸ್ವಲ್ಪ ಫಿಟ್ ಆಗ್ಬೇಕು, ಅದಕ್ಕೆ ಇಲ್ಲ ಅಂಕಲ್ಲ ಡೈಲಿ ಗ್ರಾಜುವಲಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೇಕು ನೀವು. ದಿಸ್ ಇಸ್ ನಾಟ್ 29 ಇಂಚಿನ ಹಂಗಲ್ಲ, ಇದು ಮೆಟಲ್. ಸೈಕಲ್ ರೆಡಿ ಈಗ ಧರ್ಮ ನಾನೇ ವೈಟ್ ಟಿ ಶರ್ಟ್ ಮಡಗಡ ಹಾಕ್ಸ್ಕಿಲಿ ಸ್ಪೆಸಿಫಿಕೇಶನ್ಸ್ ಏನೆಲ್ಲ ಹೇಳ್ತಿರಂತೆ, ಅದಕ್ಕೆ ಬಿಫೋರ್ ಪೂಜೆ ಮಾಡ್ಸಿದ್ರೆ ಏನಾಗ ಹೆದರಿಕೆ ಆಗ್ತದೆ. ನಂದು ಎಕ್ಸ್ಪಲ್ಸ್ ಮಾಡಿದ್ರೆ 1 2 3 4 5 ಇದೆ, ಹಿಂದಿಂದ 7 ಮುಂದಿಂದ 3 ಅಂದ್ರೆ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 21 ಗೇರ್ಸ್ ಇಂದ ಉಳ್ಕಿ ಒಂದು ಮುಂದೆ ಉಳ್ಕಿದೆಲ್ಲ ಹಿಂದೆ ಅದ ಬೆಸ್ಟ್. ಅಷ್ಟೇ ಫಿಟ್ನೆಸ್ ಈಗ ಅದನ್ನು ಒಂದು ಹೆಲ್ಪ್. ಓ ಮೈ ಗಾಡ್ ಕಾಲು ಅಲ್ಲಿ ಇರ್ಕಿ ಇದೆ ಆ್ಯಕ್ಚುಲಿ, ನಿಮ್ಗೆ ಗೊತ್ತಾಗಂಗಿಲ್ಲ, ಬಟ್ ಅದು ಕಾಲಿಗೆ ಮತ್ತು ಕಾಫಿಗೆ ಹೊಡೆದ ಕುಂದಿರ್ತೈತಿ ಥೈಸಿಗೆ. ಏ ಹೇ ಬಾ ಹೆಂಗೈತಿ ಹಿಂದೂ ಮಡಗಡ ಹಾಕಿಸ್ಬೇಕು ನಿಂಗ ಹರದ ಇಲ್ಲಿಂದ ಮೇನ್, ಮತ್ತೆ ಇದು ಇರ್ತೈತಲ್ಲ ನಿಂಗ ನಿಂತಾಗ ಇಲ್ಲಿ ಬರ್ಬೇಕು ಅದ್ ಸೀಟ್. ಸೊ ನಿಂಗ ಕಾಲ್ ಪೂರ್ತಿ ಸ್ಟ್ರೆಚ್ ಆಕೈತಿ, ಇಲ್ಲಾಂದ್ರೆ ಇದು ಪೇನ್ ಬರ್ತದೆ. ಇದು ಮೌಂಟೇನ್ ಕಮ್ ರೋಡ್ ಅಂದ್ರೆ ನೀ ಎರಡೂ ಟೆರೆನ್ ಒಳಗೂ ಬರೋಬರಿ ಬರಬೇಕು ಅಂದ್ರೆ ಇದು ಲೈಟ್ ವೈಟ್ ಎದಕ್ಕೆ ಐತೇಳೆ, ಮೌಂಟೇನ್ ಕಮ್ ರೋಡ್ ಇರೋದಕ್ಕೆ ಲೈಟ್ ವೈಟ್ ಐತಿದೆ. ಬರೀ ರೋಡ್ ಇದ್ರೆ ಹೆವಿ ಇರ್ತಿತ್ತು, ಬರೀ ಮೌಂಟೇನ್ ಇದ್ರೆ ಫುಲ್ ಲೈಟ್ ವೈಟ್ ಇರ್ತಿತ್ತು. ಮೌಂಟೇನ್ ಇದು ಹೆವಿ ಇರ್ತೈತಿ, ರೋಡ್ ಇಂದ ಲೈಟ್ ವೈಟ್ ಇರ್ತೈತಿ, ಯಾಕಂದ್ರೆ ರೋಡ್ ಇದ್ದಾಗ ನಿಮ್ಗೆ ಸ್ಪೀಡ್ ಬೇಕು, ಮೌಂಟೇನ್ ದಾಗ ನಿಮ್ಗೆ ಬ್ಯಾಲೆನ್ಸ್ ಜಾಸ್ತಿ ಬೇಕು. ಸೊ ಈಗ ನಾವಿನ್ನ ಇದಕ್ಕೆ ಮಡ್ಗಾಡ್ ತರಿಸಿಲ್ಲ, ಆಲ್ರೆಡಿ ಸಿಡದೈತೆ ನಮಗೆ ಎಲ್ಲ ಆಗೈತೆ ಈಗ, ಬಟ್ ಮಡ್ಗಾಡ ಹಾಕಿಸ್ಬೇಕು, ಮತ್ತು ವಾಟರ್ ಇದು ವಾಟರ್ದು ಇದು ಬಾಟಲ್ ಹಾಕ್ಬೇಕು, ಮತ್ತು ಅಲ್ಲೈತಿ ನೀ ಬೇಕಂದ್ರೆ ಇಲ್ಲೇ ಇದನ್ನ ಮಾಡ್ಕೋಬೋದು ಮೊಬೈಲ್ ಮೌಂಟ್ ಇಲ್ಲ ಬೆಲ್ ಬೆಲ್ ಬೇಡ. ನೀ ಇಲ್ಲಿ ಒಂದು ಸೆನ್ಸರ್ ಹಾಕಿಸ್ಬೋದು, ಲೈಕ್ ನಿಂದು ಕಿಲೋಮೀಟರ್ ಕೌಂಟ್ ಆಗುತ್ತೆ. ಸೆನ್ಸರ್ ಎಷ್ಟು ಅದಕ್ಕೆ? ಅದು 1,000 ರೂಪಾಯಿ ಇರಬೇಕು. ಇಲ್ಲೇ ಒಂದು ಮ್ಯಾಗ್ನೆಟ್ ಮ್ಯಾಗ್ನೆಟ್ ಕುಂದಿರ್ತೈತಿ ಇಲ್ಲೇ, ಸೊ ಅದ್ರದ್ದು ವೈರ್ಲೆಸ್ ಥ್ರೂ ಇಲ್ಲಿ ಒಂದು ಸೆನ್ಸರ್ ಕುಂದಿರ್ತೈತಿ. ಅದಕ್ಕೆ ಬ್ಯಾಟ್ರಿ ಹಾಕ್ಬೇಕು ನಾವು? ಅದಕ್ಕೆ ಬ್ಯಾಟ್ರಿ ಸಣ್ಣ ವಾಚಿಂದ ಆ ಟೈಪಿಂದ ಇಲ್ಲೇ ಕುಂದಿರ್ತೈತೆ ಅದು. ಸೊ ನೀವು ಸೈಕಲ್ ಬಿಟ್ಟು ದೂರ ಹೋದ್ರೆ ಕೌಂಟ್ ಆಗೋದಿಲ್ಲ, ಅದು ಹಂಗಿರ್ತೈತಿ ಅದು, ನೀ ಅಲ್ಲೇ ಅವಾಗಿಂದ ಅವಾಗ ಕೌಂಟ್ ಆಗುತ್ತೆ ಅದು. ಸೊ ಅದು ಒಂದು ಹಾಕಿಸ್ಬೋದು, ಅದು ಬಿಟ್ಟರೆ ನೀ ಇಲ್ಲೇ ನಿನ್ ಬ್ಯಾಗ್ ಹಾಕೋಬೋದು, ಅದು ಸ್ಯಾಡಲ್ ಬ್ಯಾಗ್ ಟೈಪಿಂದ ಇಲ್ಲೊಂದು ಹಾಕ್ಬೋದು. ನೀ ಮಡ್ಗಾಡ್ ಹಾಕಕ್ಕೆ ಹಿಂದಿಂದಕ್ಕೆ ಎರಡು ಆಪ್ಷನ್ ಇರ್ತಾವೆ, ಈ ಸೀಟ್ ಮ್ಯಾಲೆ ಎಪ್ಸಿ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲಿ ಕೊಟ್ಟಾರ ನೋಡ.
ತಗದ ಇಲ್ಲಿಂದ ಅಷ್ಟಾ ಕುಂದಿರ್ತೈತಿ ಮಡ್ಗಾಡ ಯಾವ್ದು ಚಲೋ ಫುಲ್ ಹಾಕ್ಸ್ಬೇಕು ಫುಲ್ ಹಾಕ್ಸೋದ್ ಇಷ್ಟು ಸಾಕದ ಅಷ್ಟೇ ಹಾಕಿಸ್ಬೋದು ಇಲ್ಲಿ ಸಿಡಿಯಂಗಿಲ್ಲ ಮತ್ತೆ ಇಲ್ಲಿಂದ ಸಿಡಿಯಂಗಿಲ್ಲ ಅಲ್ಲಿ ರಾಡಿ ಯಾವಾಗಿದ್ರು ಹಿಂದಿನ ಗಾಲಿ ಇಲ್ಲಿಂದ ಸಿಡಿದ ಮುಂದಿಂದ ಇಲ್ಲಿಂದ ಸಿಡಿದ ಸೊ ನೀ ಇಲ್ಲೇ ಇದಕ್ಕ ಕುಂದ್ರುವಂತದ್ ಹಾಕಿಸ್ಬೇಕು ಉಪ ಇಲ್ಲ ಅಂದ್ರೆ ಅದ ಒಂಥರ ಹಿಂಗ ಅಸಹ್ಯ ಬರ್ತಾವ ಹಿಂಗ ಒಂದ ಅದ್ರ ಗುಂಟ ಕುಂದಿರ್ತೈತೆ ಅದು ಸೊ ನಿಂಗೆ ಜಾಸ್ತಿ ಸಿಡಿಯಂಗಿಲ್ಲ ಸೊ ಅದೊಂದು ಹಾಕಿಸ್ಬೋದು ಅದು ಬಿಟ್ರೆ ಮೇನ್ ಇದ ಬೇಕು ನಿಂಗೆ ಇಲ್ಲಾಂದ್ರೆ ಇವ ಪೆಲ್ವಿಕ್ ಮಸಲ್ಸ್ ಎಲ್ಲ ಪೇನ್ ಆಗ್ತಾವ ಸೀಟ್ ಇರ್ತೈತಿ ಬಟ್ ನಿಂಗ್ ಲಾಂಗ್ ಹೊಡ್ಯಾಕ ಆಗುದಿಲ್ಲ ಅದಕ್ಕೆ ಶಾರ್ಟ್ಸ್ ತಗೋಬೇಕಂತೀನಿ ಶಾರ್ಟ್ಸ್ ತಗೊಂಡ್ರೆ ಚಲೋ ಜೆಲ್ ಏನಂದ್ರು ಅದು ಜೆಲ್ ಪ್ಯಾಡೆಡ್ ಒಂದ್ ಸೀಟ್ ಕವರ್ ಬರ್ತೈತಿ ಇದಕ್ಕೆ ಸೊ ಅದು ಇಲ್ಲೇ ಕುಂದಿರ್ತೈತಿ ಹಿಂಗ ಸ್ಟ್ರಾಪ್ ಟೈಪ್ ಇರ್ತೈತಿ ಅದು ಸೀಟ್ ಕವರ್ ಅದ್ರಾಗ ಪ್ಯಾಡ್ ಇರ್ತೈತಿ ಜೆಲ್ ಪ್ಯಾಡೆಡ್ ಜೆಲ್ ಇರ್ತೈತಿ ಅದು ಸೊ ಅದು ಓಕೆ ಇದ್ರದ್ದು ನಮ್ ಇದು ಮಾಡೆಲ್ ಡೈರ್ ವೂಲ್ಫ್ ಅಂತ ಹೇಳಿ 91 ವೆಬ್ಸೈಟ್ ದಾಗ ಸಿಗ್ತೈತಿ 91 ಬೈಕ್ಸ್ ವೆಬ್ಸೈಟ್ ದಾಗ ಸಿಗ್ತೈತಿ ಇದು ಏನು ಗೇರ್ ನಂಗೆ ಗೇರ್ ಸಿಸ್ಟಮ್ ಹೇಳಿದ್ರೆ ಗೇರ್ ಸಿಸ್ಟಮ್ ಇದು ನಿಂಗೆ ಬಾಳ್ ನೀಡ್ ಇರಂಗಿಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನೀನ್ ಅಪ್ ಹಿಲ್ ಹೊಂಟಿದ್ಯ ಅನ್ನಮಾಟ ಇದು ಯಾವಾಗ್ಲೂ ಎಷ್ಟು ಇರ್ಬೇಕಿದೆ ಇದು 3 ಇಟ್ರು ಚಲೋ 2 ಇಟ್ರು ಚಲೋ 1 ಇಟ್ಟೆ ಭಯಂಕರ ಲೂಸ್ ಇರ್ತೈತಿ ಲೂಸ್ ಇರ್ತದ 3 ಇಟ್ರ ಲೂಸ್ ಎದಕ್ಕಂದ್ರೆ ನಿಂದ ಪೆಡ್ಲಿಂಗ್ ಇದು ಈಸಿ ಆಕೈತಿ ನಿಂಗೆ ಟೈರ್ಡ್ ಅದಾಗ ಟೈರ್ಡ್ ಅಲ್ಲ ಈಸಿ ಆಗುತ್ತೆ ಅಂದ್ರೆ ಅಪ್ ಇಲ್ ಇದ್ದಾಗ ನಿಂಗೆ ಟೈಟ್ ಇತ್ತಂದ್ರೆ ಹೊಡ್ಯಾಕ ಆಗುದಿಲ್ಲ ನೋಡ ಸೊ ಅದು ಲೂಸ್ ಆಗ್ತೈತಿ ನೀನ್ ಸ್ಪೀಡ್ ಹೋದಂಗ ಚೈನ್ ಟೈಟ್ ಆಗ್ಬೇಕು ಚೈನ್ ಟೈಟ್ ಆಗ್ತಂದ್ರೆ ನಿಂಗೆ ಪೆಡ್ಲ್ ಮಾಡೋದು ಕಮ್ಮಿ ಆಗ್ತೈತಿ ಸೊ ಹಂಗ ಸೇಮ್ ನೀವು ಮೋಟರ್ ಸೈಕಲ್ ಇಂದ ಹೆಂಗ್ ಇರ್ತೈತಲ್ಲ ಹಂಗ ಮೋಟರ್ ಸೈಕಲ್ ದಾಗ ನೀವು ಮ್ಯಾಲ್ ಮಾಡ್ಕೊಂತ ಹೋದಂಗ್ ಟೈಟ್ ಆಗುತ್ತೆ ಚೈನ್ ಮೌಂಟೇನ್ ಗ್ಯೂಂಟೇನ್ ಎಲ್ಲ ಜಲ್ದಿ ಹತ್ಬೋದು ಮತ್ತೆ ಅದ ಮೇನ್ ಪೆಡಲ್ ಇಂದ 26 ಇಂಚ್ ಒಳಗ ಇದ್ರೊಳಗೆ ಒನ್ ಟೈಮ್ ಪೆಡಲ್ ಮಾಡಿದ್ರೆ ಅಂದ್ರೆ 29 ಇಂಚ್ ಒಳಗೆ ಒನ್ ಟೈಮ್ ಪೆಡಲ್ ಮಾಡಿದ್ರೆ 26 ಇಂಚ್ ಒಳಗೆ 1.5 ಟೈಮ್ ಪೆಡಲ್ ಮಾಡ್ಬೋದು ಸೊ ಇದ್ರೊಳಗೆ ಜಾಸ್ತಿ ಸ್ಪೀಡ್ ಹೋಗ್ಬೋದು ಓಕೆ ಓಕೆ ಇವಾಗಂತ ಸ್ವಲ್ಪ ಹವಾ ಕಡಿಮೆ ಐತಿ ಬಟ್ ಟೈರ್ ಏರ್ ನೋಡಿದ್ರೆ ಫುಲ್ ಮಸ್ತ್ ಮಸ್ತ್ ಬೈಕ್ ಅಷ್ಟೇ ಫ್ರೆಶ್ ಇನ್ಸ್ಟಾಲೇಷನ್ ಹೈವೇದಾಗ ಹೊಂಟ್ರಿ ಇಲ್ಲ ಅಂದ್ರೆ ಬಟ್ಟೆ ಎಲ್ಲೂ ಏನು ತೆಗ್ಗಿ ಇರಲಿಲ್ಲ ಅಂದ್ರೆ ಇದು ಲಾಕ್ ಮಾಡ್ಬೋದು ಹಿಂಗೆ ಸೊ ಹಿಂಗ್ ಲಾಕ್ ಮಾಡಿದ್ರೆ ಇದು ಆಕ್ಷನ್ ಆಗುದಿಲ್ಲ ಇಲ್ಲಿ ನೋಡ್ರಿ ಮೂಮೆಂಟ್ ಇಲ್ಲ ಇಲ್ಲ ಆಕ್ಷನ್ ಆಗುದಿಲ್ಲ ಇದು ಲಾಕ್ ಓಪನ್ ಮಾಡಿದ್ರಿ ಅಂದ್ರೆ ಆಕ್ಷನ್ ಆಗ್ತೈತಿ ಮೂಮೆಂಟ್ ಆಗ್ತೈತಿ ಸೋ ಅಂದ್ರೆ ಇದನ್ನ ಏನಂತಾರೆ ಅದಕ್ಕೆ ಮೌಂಟೇನ್ ಗ್ಯೂಂಟೇನ್ ಆಫ್ ರೋಡಿಗೆ ಯಾವಾಗ ಯೂಸ್ ಮಾಡ್ತೀವಿ ಏ ಹುಬ್ಳಿ ದಾಡ್ ರೋಡಿಗೆ ಅದು ಎಲ್ಲ ಸೈಕಲ್ ಗಳೆಲ್ಲ ಬೈಕ್ ಆದಂಗ ಆಗ್ಯಾವ ಈಗ ಇದೆಲ್ಲ ಇಟ್ ಜಸ್ಟ್ 40,000 ಇಲ್ಲ ಕಡಿಮೆ ಐತಿ ಬಟ್ ಆಕ್ಚುಲಿ ಬೇಕು ನಾ ಗೇರ್ ನೋಡಪ್ಪ ನಂಗೆ ಅದ ಡ್ರೈವ್ ಮಸ್ತ್ ಅನಿಸ್ತೆ ನೋಡಿಲ್ಲ ಹಿಂಗೆ ಗಿಚ್ಚೈತಿ ಇದು ನೋಡಿಲ್ಲ ನೀ ಬೈಕ್ ಇಟ್ಟಂಗ ಇಟ್ಟೆ ಅಂತಿಕೋ ಚೈನ್ ಎಲ್ಲ ಸತ್ತನ ಸಕ್ಕವ ಮತ್ತೆ ಅವು ಕ್ಲೀನ್ ಇಡಬೇಕು ಏಕದಮ್ಮ ನೀ ಹೋಗ್ ಬಂದ್ಮೇಲೆ ಒಮ್ಮೆ ಕ್ಲೀನ್ ಮಾಡಿದ್ರೆ ಚಲೋ ಅದ ಇದ್ರೊಳಗೆ ಡಸ್ಟ್ ಪಾರ್ಟಿಕಲ್ಸ್ ಕುಂತು ಅಂತಿಕೋ ಸ್ಕ್ರಾಚ್ ಆಗಿದ್ ಹಾಳಾಗುತ್ತೆ ನೀ ಆಯಿಲಿಂಗ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಆಯಿಲ್ ಮಾಡ್ಬಿಟ್ಟೆ ಅಂತಿಕೋ ಹೋತದ ಹೌದು ಅವೆಲ್ಲ ಏಕದಮ್ ಕ್ಲೀನ್ ಇಡಬೇಕು ಅವು ಬಹಳ ಪ್ರೊಸೀಜರ್ ಐತೆ ಹಂಗಂದ್ರೆ ಇಲ್ಲಾಂದ್ರೆ ಹಾಳಾಗುತ್ತೆ ಅಷ್ಟೇ ಬೇರೆ ಏನಾಗುದಿಲ್ಲ ಇನ್ನೊಂದು ಸೈಕಲ್ ತಗೋಬೇಕು ಒಂದು ಓವರ್ ವ್ಯೂ ಇತ್ತು ನಂದು ಸೈಕಲ್ ಇಂದ ಸೊ ಟೈರ್ ಗೇರ್ ಎಲ್ಲ ನಾವು ಹೇಳಿದೆ ಆ್ಯಂಡ್ ಸ್ಟ್ಯಾಂಡ್ ಕೊಟ್ರ ಸೀಟ್ ಇಷ್ಟ ಐತಿ ಸೊ ಸೀಟದ್ದು ಸ್ವಲ್ಪ ದೊಡ್ಡದೆಲ್ಲ ಮಾಡ್ಕೋಬೇಕು ಎಲ್ಲ ಭಾಳ ಎಕ್ಸರೈಸ್ ಹಾಕಿಸ್ಬೇಕು ಇದಕ್ಕೆ ಬಟ್ ಕಲರ್ ಅಂತ ನಂಗೆ ಮಾಡ್ಲಿಕ್ಕೆ ವಿಡಿಯೋದಾಗ ಚಲೋ ಕಾಣತ್ತೆ ಕಲರ್ ವಿಡಿಯೋ ಎವ್ರಿಥಿಂಗ್ ಇಸ್ ಫಾರ್ ಯೂಟ್ಯೂಬ್ ನೀವು ಹೇಳಿದ ಏನೇನೇನು ಹಾಕ್ಸ್ಬೇಕಂತ ಹಾಕ್ಸೋಣ ಅಂತ ನನಗೆ ಅದಕ್ಕೆಲ್ಲ ಖರ್ಚು ಅದಕ್ಕೆ ಏನ್ ಮಾಡ್ಬೇಕು ಹೇಳ ಲೋನ್ ಮಾಡಿಸ್ತೀವಿ ಇಲ್ಲ ಅದಕ್ಕೆಲ್ಲ ನೀವು ಸೇರಿ ಲೈಕ್ ಮಾಡ್ಬೇಕು ಅದಕ್ಕೆಲ್ಲ ನೀವು ಒಂದು ಲೈಕ್ ಮಾಡಿಬಿಟ್ರೆ ಅಂದ್ರೆ ಇದ್ರದ್ದೆಲ್ಲ ಖರ್ಚು ಆಗ್ಬಿಡ್ತೈತೆ ಅದ್ರೊಳಗೆ ಆ್ಯಂಡ್ ಇದ್ರ 91 ಬೈಕ್ಸಿದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ಹೋಗ್ರಿ ತಗೋರಿ ನಿಂದು ಸೈಕಲ್ ತೊಗೊಂಬರು ಗದಗೊಳಗೆ ಐತಿ ಇಲ್ಲಾಂದ್ರೆ ಕಾರ್ದಾಗ ಇಲ್ಲಿದ್ದಲ್ಲಿ ತಡ ಹೊರಗಿಂದ ತೊಗೊಂಬರ್ಬೋದು ಪಾ ಒಮ್ಮೆ ಹೊಡ್ಕೊಂಬರ್ಬೇಕಷ್ಟೇ 60 ಕಿಲೋಮೀಟರ್ ಏನೈತಿ ಅಂದ್ರೆ ನಿಮ್ಮ ಬ್ಯಾಗಿಗೆ ಇರ್ತಾವ ಇಲ್ಲೇ ಕಾಲಿ ಕೈಲೆ ಹೋಗ್ಬೇಕು ಹಾಂ ಕಲೆ ಕೈಲೆ ಹೋಗ್ಬೇಕು ಇರ್ಲಿ ಹಂಗಂದ್ರೆ ಅಂದ್ರೆ ನನ್ನ ಸೈಕಲ್ ಮೇಲೆ ಹಿಂದೆ ಕುಂದ್ರೆ ಸೀಟ್ ಹಾಕ್ಸೋಣ ಇಬ್ರು ಹೋಗೋಣ ವಾಪಸ್ ಬರೋಣ ಅಂತ ತಗೊಂಡು ಇದಕ್ಕೆಲ್ಲ ನೀ ಇಟ್ಕೊಂಡು ಹೋಗುವಂಗ ಮಾಡಿಸ್ಕೋಬೋದು ಟೆಂಟ್ ಗಿಂಟ್ ಇಟ್ಕೊಂಡು ಹೋಗುವಂಗ ಮಾಡಿಸ್ಕೋಬೋದು ಇರ್ಲಿ ಅಷ್ಟು ಬಾಡೇನು ಇದು ಇರಲಿ ಮಳೆ ಬರತೈತಿ ಈಗ ಅದಕ್ಕೆ ಸ್ವಲ್ಪ ನೋಡ್ರಿ ನೋಡ್ರಿ ಎಲ್ಲ ಸಿಡಾತೈತಿ ಇಲ್ಲಿ ಗಾಡಿ ಸಿಡಿಯಾತೈತಿ ಗೈಸ್ ಮಡಗಾಡಿಲ್ಲ ಸೊ ಮಳೆ ನಿಂತಿಂದ ಒಂದು ರೆಡಿ ಗಿಡ ಹೋಗ್ಬರ್ತೀನಿ ಸೈಕಲ್ ಬ್ಲಾಗಿಂಗು ಬರ್ತೈತಿ ಇಲ್ಲಿ ಗೊಬ್ಬರ ಫಿಕ್ಸ್ ಮಾಡ್ಕೊಂಡು ಬರ್ತೈತಿ 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 ಸೊ ಸ್ಟೇ ಟ್ಯೂನ್ಡ್ ಆಗಿರಿ ಓಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂದಿನ ವೀಡಿಯೋಸ್ ಎಲ್ಲ ಹೋಗಿ ನೋಡ್ಕೊಂಬರ್ರಿ ಬಾಯ್ ಬಾಯ್.